2020 supply question paper 26th R question. On Kodradenu, the altitude of a triangle is 6 cm more than its base. ಈಗ ನೋಡ್ರಿ ಒಂದು ಟ್ರಯಾಂಗಲ್ ಇದೆ, ಓಕೆ, ಆಲ್ಟಿಟ್ಯೂಡ್ ಅಂದ್ರೆ 90 ಡಿಗ್ರಿ ಲೈನ್ ನ ಆಲ್ಟಿಟ್ಯೂಡ್ ಅಂತೀವಿ, ಇದು ಬಂದು ಬೇಸ್. ಓಕೆ, ಈಗ ಎ ಬಿ ಸಿ ತಗೊಂಡ್ರೆ ಇದು ಆಲ್ಟಿಟ್ಯೂಡು, ಇದು ಬಂದು ಬೇಸ್. ಈಗ ನೋಡ್ರಿ ಅವ್ನು ಯಾರ ಜೊತೆ ಕಂಪೇರ್ ಮಾಡ್ತಾನೆ, ಈ ಆಲ್ಟಿಟ್ಯೂಡ್ ನ ದ ಆಲ್ಟಿಟ್ಯೂಡ್ ಆಫ್ ದ ಟ್ರಯಾಂಗಲ್ ಈಸ್ 6 cm ಮೋರ್ ದೆನ್ ಇಟ್ಸ್ ಬೇಸ್. ಆಲ್ಟಿಟ್ಯೂಡ್ ನ ಬೇಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ನಾನು ಬೇಸ್ ನ ಎಕ್ಸ್ ತಗೊಂತೀನಿ. ಲೆಟ್ ದ ಬೇಸ್ ಬಿ ಎಕ್ಸ್ ಅಂತ ತಗೊಂತೀನಿ. ಅವಾಗ ಆಲ್ಟಿಟ್ಯೂಡ್ ಏನಾಗುತ್ತೆ? ಆಲ್ಟಿಟ್ಯೂಡ್ ಆಫ್ ಎ ಟ್ರಯಾಂಗಲ್ ಈಸ್ 6 cm ಮೋರ್, 6 ದೆನ್ ದ ಬೇಸ್. ಬೇಸ್ ಏನು? ಎಕ್ಸ್. ಈಗ ನಾನು ಬೇಸ್ ನ ನಾನು ಎಕ್ಸ್ ತಗೊಂಡ್ರೆ ಇದು ಬಂದು ಏನಾಯ್ತು? 6 + x ಆಯ್ತು. ಓಕೆ, ಈಗ ಇಫ್ ಇಟ್ಸ್ ಏರಿಯಾ ಈಸ್ 108, ಏರಿಯಾ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ? 108 cm² ಅಂತ ಕೊಟ್ಟಿದ್ದಾನೆ. ಫೈಂಡ್ ದ ಬೇಸ್ ಅಂಡ್ ಹೈಟ್. ಸೊ ಬೇಸ್ ಕಂಡುಹಿಡಬೇಕು. ಬೇಸ್ ಏನಿಲ್ಲಿ? ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅದೇ ರೀತಿ ಹೈಟ್ ಏನು? ಆಲ್ಟಿಟ್ಯೂಡ್ ಅಂದ್ರೆ ಒಂದೇ, ಹೈಟ್ ಅಂದ್ರೂ ಒಂದೇ. ಓಕೆ, ಹೈಟ್ ಈಸ್ ಈಕ್ವಲ್ ಟು ಏನು? 6 + x ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಇವಾಗ ನಾವು ಬರೆಯೋಣಗೆ. ಈಗ ಕೊಟ್ಟರೋದೇನು? ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈಗ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾನೆ ಅವನು? 108 ಅಂತ ಕೊಟ್ಟಿದ್ದಾನೆ. ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಏನು? ಎಕ್ಸ್. ಹೈಟ್ ವ್ಯಾಲ್ಯೂ ಏನು? 6 + x. ಓಕೆ, ಈಗ ಡಿವೈಡ್ ಬೈ ಇರೋದು ಈ ಕಡೆ ಬಂದ್ರೆ ಇಂಟು ಆಯ್ತು. 108 × 2 ಇಸ್ ಈಕ್ವಲ್ ಟು ಇದೇನಿದೆ? ಎಕ್ಸ್ ಇಂಟು 6 + x. ಇದೇನಾಯ್ತು? ಇದು 216 ಆಯ್ತು. ಎಕ್ಸ್ ಇಂಟು 6 × x, ಎಕ್ಸ್ ಇಂಟು ಎಕ್ಸ್ + x² ಆಯ್ತು. ಇದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡ್ರೆ ಏನಾಗುತ್ತೆ? -x² + 6x ಈ ಕಡೆ ಬಂದ್ರೆ -6x, ಇಲ್ಲಿ ಇಲ್ಲೇ ಉಳ್ದತ್ತೆ +216 = 0. ಸೊ ಇದು ನೆಗೆಟಿವ್ ಇರಬಾರ್ದು, ಏನ್ ಮಾಡೋಣ? ಮಲ್ಟಿಪ್ಲೈ ಬೈ ಮೈನಸ್. ಮೈನಸ್ ಇರೋ ಪ್ಲಸ್, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಎ ವ್ಯಾಲ್ಯೂ ಏನು? ಇಲ್ಲಿ ಏನಿಲ್ಲ ಅಂದ್ರೆ 1. ಬಿ ವ್ಯಾಲ್ಯೂ ಬಂದು 6. ಸಿ ವ್ಯಾಲ್ಯೂ ಏನು? -216. ಓಕೆ, ಈ ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡೋಣ. ಎಕ್ಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ b² - 4ac ಡಿವೈಡೆಡ್ ಬೈ 2a. ಎಕ್ಸ್ ಈಕ್ವಲ್ ಟು ಮೈನಸ್, ಬಿ ವ್ಯಾಲ್ಯೂ ಏನು? 6. ಓಕೆ, 6 + or -6² - 4 × ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ -216 ಹೋಲ್ ಡಿವೈಡೆಡ್ ಬೈ ಏನು? 2 × 1. ಓಕೆ, ಈಗ ಎಕ್ಸ್ ಈಕ್ವಲ್ ಟು -6 + or -6 ಸ್ಕ್ವೇರ್ ಬಂದು 36, -×-+ 4 × 6 = 24, 2 carry 4 × 4 + 2 = 6 ಆಯ್ತು, 4 × 2 = 8 ಆಯ್ತು. ಓಕೆ, ಎಕ್ಸ್ ಈಕ್ವಲ್ ಟು ಹೋಲ್ ಡಿವೈಡೆಡ್ ಬೈ 2. -6 + or -8 64 + 36 ಎಷ್ಟಾಗುತ್ತೆ? 900 ಆಗುತ್ತೆ, ಡಿವೈಡ್ ಬೈ 2. ಎಕ್ಸ್ ಈಕ್ವಲ್ ಟು -6 + or -, √900 ಬಂದ್ಬಿಟ್ಟೇನು? 30 ಹೋಲ್ ಡಿವೈಡ್ ಬೈ 2. 1 ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು -6 + 30/2 ಆರ್ ಎಕ್ಸ್ ಈಕ್ವಲ್ ಟು -6 - 30/2. ಸೊ ಎಕ್ಸ್ ಈಕ್ವಲ್ ಟು ಏನಾಯ್ತು? 24/2 ಆರ್ ಎಕ್ಸ್ ಈಕ್ವಲ್ ಟು ಏನು? -36/2. 2 × 1 = 2, 12. ಎಕ್ಸ್ ವ್ಯಾಲ್ಯೂ ಬಂದು 12 ಆರ್ 2 × 1 = 2, 8 ಆರ್ ಎಕ್ಸ್ ಈಕ್ವಲ್ ಟು -18. ಸೊ ನಮಗೆ ಆಲ್ಟಿಟ್ಯೂಡ್ ಆಗಲಿ ಬೇಸ್ ಆಗಲಿ ನೆಗೆಟಿವ್ ಇರಲ್ಲ. ಸೊ ಏನ್ ಬರಿತೀವಿ? ಸಿನ್ಸ್, ಸೊ ನಾನು ಎಕ್ಸ್ ನ ಏನಂತ ನೋಡಿದ್ದೆ? ಬೇಸ್. ಸಿನ್ಸ್ ಬೇಸ್ ಕೆನಾಟ್ ಬಿ ನೆಗೆಟಿವ್, ಸೊ ಎಕ್ಸ್ ಈಕ್ವಲ್ ಟು ಏನಂತ ತಗೊಂತೀನಿ? 12 ತಗೊಂತೀನಿ. ಓಕೆ, ಈಗೇನು ಬೇಸ್ ಏನದು? ಬೇಸ್ ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 12. ಇಲ್ಲಿ 108 ಏನ್ ಕೊಟ್ಟಿದ್ದ ನಾನು? 108 cm² ಕೊಟ್ಟಿರೋದ್ರಿಂದ ನಾನು ಸೆಂಟಿಮೀಟರ್ ಅಂತ ಬರಿಬೇಕು. ಈಗ ಹೈಟ್ ಏನಿದೆ? ಹೈಟ್ ಇದೆ ನಥಿಂಗ್ ಬಟ್ ಏನು? 6 + x. ಆಲ್ಟಿಟ್ಯೂಡ್ ಅಂದ್ರೆ ಒಂದೇ, ಹೈಟ್ ಅಂದ್ರೆ ಒಂದೇ. 6 + x, 6 + ಏನು? 12, which is equal to 18 cm.